ಇನ್ನು ಸಿಎಂ ಡಿಸಿಎಂಗೆ ಬಾಂಬ್ ಬೆದರಿಕೆಯ ಇಮೇಲ್ ಪ್ರಕರಣ ಇದೆ. ಇದರಲ್ಲಿ ಪ್ರೋಟಾನ್ ಮೇಲ್ನಿಂದ ಬೆದರಿಕೆಯ ಸಂದೇಶ ಕಳುಹಿಸಿದ್ದಾರೆ ದುಷ್ಕರ್ಮಿಗಳು. ಪ್ರೋಟಾನ್ ಮೇಲ್ನಿಂದ ಬೆದರಿಕೆ ಬಂದಿದೆ. ಪ್ರೋಟಾನ್ ಮೇಲ್ನಿಂದ ಮೇಲ್ ಮಾಡಿದವರ ಮಾಹಿತಿ ಸಿಗೋದಿಲ್ಲ. ಈ ಹಿಂದೆ ಪ್ರೋಟಾನ್ ಮೇಲ್ನಿಂದಲೇ ಚೆನ್ನೈನ ಶಾಲೆಗಳಿಗೂ ಕೂಡ ಬೆದರಿಕೆ ಇಮೇಲ್ ಬಂದಿತ್ತು. ಸ್ವಿಟ್ಜರ್ಲ್ಯಾಂಡ್ ಮೂಲದ ಕಂಪನಿ ಈ ಪ್ರೋಟಾನ್ ಮೇಲ್. ಇನ್ನೂ ಮಾಹಿತಿಯನ್ನು ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಪ್ರಜ್ವಲ್. ಪ್ರಜ್ವಲ್ ನೋಡಿ, ಪ್ರೋಟಾನ್ ಮೇಲ್ ಅನ್ನೋ ಕಂಪನಿಯ ಮೂಲಕ ಇಮೇಲ್ನ ಮಾಡಿದ್ದೆ, ಆದರೆ ಇವರ ಬಗ್ಗೆ ಯಾವುದೇ ಮಾಹಿತಿ ಸಿಗಲ್ಲ ಅನ್ನೋ ಒಂದು ವಿಚಾರ ಕೂಡ ಇಲ್ಲಿ ಇರುವಂತಹದ್ದು. ಇದ್ರ ಬಗ್ಗೆ ಹೇಳೋದಾದ್ರೆ ಪ್ರಜ್ವಲ್. ಖಂಡಿತವಾಗಿಯೂ ಕೂಡ ಮಧುಸೂದನ್, ಈ ದುಷ್ಕರ್ಮಿಗಳೇನಿದ್ದಾರೆ ಅವರು ಪ್ರೋಟಾನ್ ಮೇಲ್ ಐಡಿಯನ್ನು ಈಗಾಗಲೇ ಬಳಸ್ತಾ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಈ ಒಂದು ಪ್ರೋಟಾನ್ ಮೇಲ್ ಐಡಿ ಏನಿದೆ ಇದು ಸ್ವಿಟ್ಜರ್ಲ್ಯಾಂಡ್ ಮೂಲದ ಕಂಪನಿ ಆಗಿರುತ್ತೆ. ಇಲ್ಲಿ ಮಾಹಿತಿಯನ್ನು ಕೇಳಿದ್ರು ಕೂಡ ಅವರ ಕಾನೂನಿನ ಪ್ರಕಾರದಲ್ಲಿ ನಾವು ಮಾಹಿತಿಯನ್ನು ಕೊಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಅಂಶವನ್ನು ಕೂಡ ಹೇಳಿರುವಂಥದ್ದು. ಇದೇ ರೀತಿ ಈ ಒಂದು ಪ್ರೋಟಾನ್ ಮೇಲನ್ನು ಬಳಸಿಕೊಂಡೇ ಚೆನ್ನೈನ 13 ಶಾಲೆಗಳಿಗೆ ಬಾಂಬ್ ಮೇಲನ್ನು ಮಾಡಿರ್ತಾರೆ. ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಬಾಂಬ್ ಬೆದರಿಕೆ ಮೇಲ್ ಏನಿರುತ್ತೆ ಅದು ಬಂದಿರುತ್ತೆ. ಆ ಸಂದರ್ಭದಲ್ಲಿ ಚೆನ್ನೈ ಪೊಲೀಸರು ಕೂಡ ಈ ಬಗ್ಗೆ ಮಾಹಿತಿ ತಂತ್ರಜ್ಞಾನ ಸಚಿವಾಲಯಕ್ಕೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಅಷ್ಟೇ ಅಲ್ಲದೆ ಆ ಒಂದು ಮೇಲ್ನ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೇಳುವಂತೆ ಮನವಿಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಐಟಿ ಮಿನಿಸ್ಟ್ರಿ ಕೂಡ ಸ್ವಿಟ್ಜರ್ಲ್ಯಾಂಡ್ ಆ ಒಂದು ಏನು ಪ್ರೋಟಾನ್ ಮೇಲ್ ಕಂಪನಿ ಏನಿದೆ ಅದನ್ನು ಸಂಪರ್ಕವನ್ನು ಮಾಡ್ತಾರೆ. ನಮಗೆ ಈ ಒಂದು ಮೇಲ್ ಮಾಡಿದಂಥವ್ರು ಯಾರು, ಇದು ದೇಶದ ಭದ್ರತೆ ಹಾಗೂ ಭದ್ರತೆಗೆ ಸಂಬಂಧಪಟ್ಟಂಥ ಪ್ರಶ್ನೆಯಾಗಿರೋದ್ರಿಂದಾಗಿ ನೀವು ಇವರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಕೂಡ ಹೇಳಿರ್ತಾರೆ. ಆದರೆ ಇದಕ್ಕೆ ಅವರು ಅವಕಾಶವನ್ನು ಕೊಡೋದಿಲ್ಲ. ಇದು ನಮ್ಮ ಕಾನೂನಿನಲ್ಲಿ ಈ ರೀತಿಯಲ್ಲಿ ಕೊಡಲಿಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ಕೂಡ ನೇರವಾಗಿ ಹೇಳ್ತಾರೆ. ಹಾಗಾಗಿ ಈಗಾಗಲೇ ಮಿನಿಸ್ಟ್ರಿ ಏನಿದೆ, ಐಟಿ ಮಿನಿಸ್ಟ್ರಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರೋಟಾನ್ ಮೇಲ್ ಕಂಪನಿ ಏನಿದೆ ಅದನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ಒಂದು ಚರ್ಚೆಗಳು ಕೂಡ ಕೇಂದ್ರ ಮಟ್ಟದಲ್ಲಿ ನಡೀತಾ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಈ ರೀತಿಯ ಒಂದು ಮೇಲ್ಗಳಿಂದ ಈ ರೀತಿಯ ಒಂದು ಥ್ರೆಟ್ ಸಂದೇಶಗಳು ಬರ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಹೋಗುತ್ತೆ. ಯಾರು ಕಳಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ದುಷ್ಕರ್ಮಿಗಳು ಪಕ್ಕಾ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅಂದ್ರೆ ಇಲ್ಲಿ ಐಪಿ ಅಡ್ರೆಸ್ ಅನ್ನು ಟ್ರೇಸ್ ಮಾಡಿದ್ರು ಕೂಡ ಏನು ಸಿಗೋದಿಲ್ಲ, ಮೇಲ್ ಬಗ್ಗೆ ಯಾವುದೇ ಒಂದು ಮಾಹಿತಿ ಕೂಡ ಲಭ್ಯವಾಗೋದಿಲ್ಲ. ನಾವು ಆರಾಮಾಗಿ ಮೇಲನ್ನು ಮಾಡಬಹುದು. ನಮ್ಮ ನಮ್ಮ ಗುರುತಾಗಲಿ ಸುಳಿವಾಗಲಿ ಪೊಲೀಸರಿಗೆ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಅನ್ನುವಂಥ ಒಂದೇ ಒಂದು ಧೈರ್ಯದಲ್ಲಿ ಈ ರೀತಿಯ ಒಂದು ದುಷ್ಕೃತ್ಯಕ್ಕೆ ಕೈ ಹಾಕ್ತಾ ಇದ್ದಾರೆ ಅನ್ನುವಂಥ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲೇ ಈ ರೀತಿಯ ಒಂದು ಮೇಲನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದೆ ಅದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನು ಕೇಂದ್ರ ಮಟ್ಟದಲ್ಲಿ ಈಗಾಗಲೇ ಈ ಒಂದು ಪ್ರೋಟಾನ್ ಮೇಲನ್ನು ಬ್ಯಾನ್ ಮಾಡುವ ಬಗ್ಗೆ ಚರ್ಚೆ ಕೂಡ ಇರೋದ್ರಿಂದಾಗಿ ಅದರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆಗಳಾಗಿದೆ. ಅದರಲ್ಲೂ ಕೂಡ ಮುಖ್ಯವಾಗಿ ಐಟಿ ಮಿನಿಸ್ಟ್ರಿ ಕೂಡ ಅದನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದಾಗಿ ಈಗಾಗಲೇ ಒಂದು ಕಮಿಟಿ ಕೂಡ ರಚನೆಯಾಗಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ಪ್ರೋಟಾನ್ ಮೇಲ್ ಕಂಪನಿ ಏನಿದೆ ಅದನ್ನು ಒಂದು ಪ್ರೋಟಾನ್ ಮೇಲನ್ನು ಇಂಡಿಯಾದಲ್ಲಿ ಬಳಸಲಿಕ್ಕೆ ಅವಕಾಶ ಇಲ್ಲದೇ ಇರುವಂಥ ರೀತಿಯಲ್ಲಿ ಮಾಡುವಂಥದ್ದೇ ಸೂಕ್ತ ಅನ್ನುವಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ ಕೂಡ ಹೌದು. ಯಾಕೆ ಅಂದರೆ ಈ ರೀತಿಯ ಒಂದು ಥ್ರೆಟ್ಗಳು ಬರ್ತಾ ಹೋದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆಗೂ ಕೂಡ ಧಕ್ಕೆಯಾಗುತ್ತೆ. ಅಷ್ಟೇ ಅಲ್ಲದೆ ಜನರಿಗೂ ಕೂಡ ಒಂದು ರೀತಿಯಲ್ಲಿ ಇದು ಭಯವನ್ನು ಉಂಟು ಮಾಡುವಂಥ ಒಂದು ವಾತಾವರಣ ಕೂಡ ಹೌದು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಈ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದಾಗಿ ಈ ಒಂದು ವಿಚಾರವನ್ನು ಇಲ್ಲಿ ಉಲ್ಲೇಖವನ್ನು ಈಗಾಗಲೇ ಕೇಂದ್ರ ಸರ್ಕಾರದ ಮಟ್ಟದಲ್ಲೂ ಕೂಡ ಮಾಡಿರುವಂಥದ್ದು. ಚೆನ್ನೈ ಪೊಲೀಸರು ಕೂಡ ಸಾಕಷ್ಟು ಮಾಹಿತಿಯನ್ನು ಕೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಆದರೂ ಕೂಡ ಯಾವುದೇ ಕಾರಣಕ್ಕೂ ಈ ಒಂದು ಪ್ರೋಟಾನ್ ಮೇಲ್ ಕಂಪನಿ ಏನಿದೆ ಅದು ಮಾಹಿತಿಯನ್ನು ಬಿಟ್ಟುಕೊಟ್ಟಿರಲಿಲ್ಲ ಅನ್ನುವಂಥ ಅಂಶ ಕೂಡ ಅವರ ಒಂದು ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಅವರು ಇದರಿಂದ ಸಾಕಷ್ಟು ಸಮಸ್ಯೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥ ಉದ್ದೇಶದಿಂದ ಈಗಾಗಲೇ ಕೇಂದ್ರ ಸರ್ಕಾರಕ್ಕೂ ಕೂಡ ರೆಫರ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಅದನ್ನು ಕೂಡ ಕೇಂದ್ರ ಸರ್ಕಾರ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿರುವಂಥದ್ದು. ಮಧುಸೂದನ್ ಧನ್ಯವಾದ ಪ್ರಜ್ವಲ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.